ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ನಿಮಗೆ ವಂದನೆಗಳು ಅಮೃತವಾಣಿ ಎಂಬ ನಮ್ಮ ಕಾರ್ಯಕ್ರಮದ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮ ಜ್ಯೋತಿಗೆ ನಿಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸ್ತೇನೆ ಕಳೆದ ಸಾರಿ ನಾವು ಈ ನಮ್ಮ ವಿಚಾರಗೋಷ್ಠಿಯಲ್ಲಿ ಮುಂದುವರಿದಂತೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟು ಕೆಲವು ವಿಚಾರಗಳನ್ನು ನಾವು ಕೆಲವು ವಾರಗಳಿಂದ ಧ್ಯಾನಿಸಿ ಬಂದಿದ್ದೇವೆ ಇದರಲ್ಲಿ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಏಳನೇ ಸಂದಿಯಲ್ಲಿ ನಾವು ಇಷ್ಟು ತನಕ ಬಂದಿದ್ದೆವು ಕ್ರಿಸ್ತ ನಂಬಿಕೆ ಇಲ್ಲದ ಒಬ್ಬ ಪುರುಷನಿಗೆ ಕ್ರಿಸ್ತ ನಂಬಿಕೆ ಇದ್ದ ಒಬ್ಬಳು ಪತ್ನಿ ಇದ್ದರೆ ಅವರ ದಾಂಪತ್ಯ ಜೀವನವು ದೇವರ ಆಶೀರ್ವಾದದೊಂದಿಗೆ ಮುಂದುವರಿಯಲಿಕ್ಕೆ ಎಲ್ಲ ವ್ಯವಸ್ಥೆ ದೇವರ ವಾಕ್ಯದಲ್ಲಿ ಇದೆ ಅಂತೂ ಕ್ರಿಸ್ತ ನಂಬಿಕೆ ಇಲ್ಲದ ಕಾರಣ ಒಬ್ಬಳು ಪತ್ನಿ ತನ್ನ ಪತಿಗೆ ವಿರೋಧವಿರುವುದಿಲ್ಲ ಮಾತ್ರವಲ್ಲ ಅದೇ ಕಾರಣದಿಂದ ಒಂದು ಪತ್ನಿ ತನ್ನ ಪತಿಗೆ ವಿರೋಧ ಇರುವುದಿಲ್ಲ ಅಂದರೆ ಒಂದು ವೇಳೆ ಕ್ರಿಸ್ತ ನಂಬಿಕೆ ಇಲ್ಲದ ಒಬ್ಬ ಪತಿ ಕ್ರಿಸ್ತ ನಂಬಿಕೆ ಇದ್ದ ಪತ್ನಿಯೊಂದಿಗೆ ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದ ಪತ್ನಿ ಇದ್ದ ಪತ್ನಿಯೊಂದಿಗೆ ತಮ್ಮ ಸಹಬಾಳ್ವೆಯನ್ನು ಅಥವಾ ತಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸುವಂತಹದ್ದು ಯಾವ ರೀತಿಯಲ್ಲಿ ಕೂಡ ದೇವರ ವಾಕ್ಯಕ್ಕೆ ಅಡ್ಡಿ ಬರುವುದಿಲ್ಲ ಮಾತ್ರವಲ್ಲ ಒಬ್ಬರು ಇನ್ನೊಬ್ಬರನ್ನು ಯಾವುದೇ ರೀತಿಯ ಕುಯುಕ್ತಿಗಳಿಂದ ಒತ್ತಡದಿಂದ ತನ್ನ ಯೋಚನೆಗೆ ಅವರನ್ನು ಬಗ್ಗಿಸುವುದಕ್ಕಾಗಿ ಪ್ರಯಾಸ ಪಡುವುದು ತಪ್ಪು ಒಂದು ವೇಳೆ ತಮ್ಮ ಕುಯುಕ್ತಿಯಿಂದ ಯಾವುದೇ ಒತ್ತಡದಿಂದ ತನ್ನ ಪತ್ನಿಯನ್ನು ತನ್ನ ವಿಶ್ವಾಸದ ಕಡೆಗೆ ಎಳೆಯುವುದಕ್ಕೆ ನೋಡಿದರೆ ಆ ಸ್ತ್ರೀಗೆ ಅದು ರಕ್ಷಣೆ ಆಗುವುದಿಲ್ಲ ಆ ಸ್ತ್ರೀ ರಕ್ಷಣೆ ಹೊಂದಬೇಕಾದರೆ ಅವಳು ತನ್ನಷ್ಟಕ್ಕೆ ತನ್ನ ಸ್ವಂತ ಚಿತ್ತದಿಂದ ಸಂಗತಿಗಳನ್ನು ಗ್ರಹಿಸಿಕೊಂಡಾಗಬೇಕು ಅದನ್ನು ಗ್ರಹಿಸಲಿಕ್ಕೆ ತನ್ನ ಪತಿಯ ಜೀವನ ಒಂದು ಸಾಕ್ಷಿಯಾಗಿರಬೇಕೇ ಹೊರತು ಯಾವ ರೀತಿಯ ಒತ್ತಡವನ್ನು ಹೇರುವಂಥದ್ದು ಆಗಿರಬೇಕಬಾರದು ಅದೇ ರೀತಿಯಲ್ಲಿ ಪತ್ನಿ ಸಂಬಂಧದಲ್ಲಿ ಕೂಡ ಆದ್ದರಿಂದ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ರಕ್ಷಣೆ ಎಂಬುದು ದಾಂಪತ್ಯ ಜೀವನಕ್ಕಿಂತ ಬೇರೆಯಾದದ್ದು ಮಾತ್ರವಲ್ಲ ದಾಂಪತ್ಯ ಜೀವನದಲ್ಲಿ ರಕ್ಷಣೆ ಪಡೆದ ಒಬ್ಬರು ದಾಂಪತ್ಯ ಜೀವನದಲ್ಲಿ ತಮ್ಮೊಂದಿಗೆ ಇದ್ದಾರಾದರೆ ಅವರು ಎಷ್ಟು ಮಾತ್ರಕ್ಕೂ ದೇವರ ಚಿತ್ತಕ್ಕೆ ವಿರೋಧವಾಗುವುದಿಲ್ಲ ಮಾತ್ರವಲ್ಲ ಅವರಿಗೆ ಹುಟ್ಟಿದಂಥ ಮಕ್ಕಳು ದೇವಜನಕ್ಕೆ ಸೇರಿದವರಾಗಿದ್ದಾರೆ ಆದ್ದರಿಂದ ಪತಿ ಪತ್ನಿಯನ್ನು ಬಿಡಬಾರದು ಪತ್ನಿ ಪತಿಯನ್ನು ಬಿಡಬಾರದು ಎಂಬುದಾಗಿ ನಾವು ಕಳೆದು ಸಾರಿ ನೋಡಿದ್ದೇವೆ ಈಗ ಈ ಆಧಾರದ ಮೇರೆಗೆ ಇನ್ನೊಂದು ಹೆಜ್ಜೆ ನಾವು ಇವತ್ತು ಮುಂದೆ ಹೋಗ್ತೇವೆ ದಾಂಪತ್ಯ ಜೀವನ ಎಂಬುದನ್ನು ದೇವರು ಹೇಗೆ ಲೆಕ್ಕ ಹಾಕ್ತಾನೆ ಎಂಬುದನ್ನು ನಾವು ಮಲಾಕಿ ಬರೆದ ಒಂದು ಪ್ರವಾದನೆಯಲ್ಲಿ ನಾವು ಗಮನಿಸೋಣ ಮಲಾಕಿಯ ಗ್ರಂಥ ಪ್ರವಾದನ ಗ್ರಂಥ ಎರಡನೇ ಸಂದಿ ನಮ್ಮೆಲ್ಲರಿಗೂ ಹತ್ತನೇ ವಚನದಿಂದ ಓದ್ತೇನೆ ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಷ್ಟೇ ಒಬ್ಬನೇ ದೇವರು ನಮ್ಮನ್ನು ಸೃಷ್ಟಿಸಿದಾನಲ್ಲ ಹೀಗಿರಲು ನಾವು ಒಬ್ಬರಿಗೊಬ್ಬರು ದ್ರೋಹ ಮಾಡಿ ದೇವರು ನಮ್ಮ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುವುದೇಕೆ ನೋಡಿ ನಮ್ಮ ಪಿತೃಗಳು ಒಡಂಬಡಿಕೆ ಮಾಡಿದ್ದಾರೆ ಆ ಒಡಂಬಡಿಕೆಯನ್ನು ಸ್ವೈಚ್ಛೆಯಿಂದ ನಾವು ಸಹ ಮಾಡಿದ್ದೇವೆ ಆದರೆ ಆ ಒಡಮಡಿಕೆ ದ್ರೋಹ ಅಂದರೆ ಏನು ಅಂತ ಮುಂದೆ ನೋಡುವಾಗ ಯಹೂದವು ದ್ರೋಹ ಮಾಡಿದೆ ಇಸ್ರಾಲ್ನಲ್ಲಿಯೂ ಯರುಸಲಂನಲ್ಲಿಯೂ ಒಂದು ದುರಾಚಾರ ನಡೆಯುತ್ತಿದೆ ಯಹೂದವು ಅನ್ಯ ದೇವತೆಯ ಮಗಳನ್ನು ಮದುವೆಯಾಗಿ ಯಹೋವನ ಪ್ರಿಯ ಆಲಯವನ್ನು ಹೊಲೆಗೆಡಿಸಿದೆ ಬಹಳ ಅಗತ್ಯ ಅನ್ಯ ದೇವತೆಯ ಮಗಳನ್ನು ಇದು ಯಹೂದ್ಯರ ಸಂಬಂಧದಲ್ಲಿ ಹೇಳಿದ್ದು ಪ್ರಿಯರೇ ಇವತ್ತಿನ ದಿವಸ ಈ ರಕ್ಷಣೆಯ ಆಶೀರ್ವಾದ ಯಹೂದ್ಯರಿಂದ ಸ್ವಲ್ಪ ಕಾಲಕ್ಕೆ ತೆಗೆಯಲ್ಪಟ್ಟು ಅನ್ಯ ಜನಗಳಿಗೆ ಕೊಟ್ಟಿರುವಾಗ ಈ ಸಂದೇಶ ಈಗ ಅನ್ಯ ಜಲಗಳಲ್ಲಿ ಇರುವಂಥ ಪತಿ ಪತ್ನಿಯರಿಗೆ ಬರುವಾಗ ಪ್ರತಿಯೊಬ್ಬ ಪತಿ ಪ್ರತಿಯೊಬ್ಬ ಪತ್ನಿ ತಮ್ಮ ತಮ್ಮಷ್ಟಕ್ಕೆ ದೇವರ ಸನ್ಮುಖದಲ್ಲಿ ಸ್ವತಂತ್ರರಾಗಿದ್ದಾರೆ ಎಂಬುದನ್ನು ಆದ್ಯತೆಯಲ್ಲಿ ಗುರುತಿಸಬೇಕು ಅದರ ನಂತರ ಈ ಯಹೂದ್ಯರಿಗೆ ಕೊಟ್ಟಂಥ ಅಪ್ಪಣೆಯನ್ನು ನಾವು ಅನ್ಯ ಜನರು ಇವತ್ತು ಅದು ನಮ್ಮದಾಗಿ ಮಾಡಿಕೊಳ್ಳುವುದು ಸರಿಯಲ್ಲ ಎಂಬುದಾಗಿ ಹೇಳ್ತೇನೆ ಯಾಕಂದರೆ ಆ ಕಾಲದಲ್ಲಿ ಯಹೂದಿರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಪ್ರವಾದಿ ಮಾತನಾಡಿದ್ದಾನೆ ಆದರೆ ಇವತ್ತು ಆ ಆಶೀರ್ವಾದ ಎಲ್ಲ ಲೋಕದ ಜನರಿಗೆ ಬಂದಿದೆ ಆದ್ದರಿಂದ ಪತ್ನಿಯರು ಯಾವ ಜಾತಿ ವರ್ಗ ಸಮಾಜಕ್ಕೆ ಸೇರಿದರೂ ಅವರಲ್ಲಿ ಒಬ್ಬನು ರಕ್ಷಣೆ ಪಟ್ಟರೆ ಇನ್ನೊಬ್ಬನ ಮೇಲೆ ಬಲತ್ಕಾರ ಹೇರಿಸಬಾರದು ಎಂಬುದಾಗಿ ಕೊರಿಂತದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದಂತೆ ಈಗ ಇನ್ನೊಂದು ಸಂಗತಿಯನ್ನು ನೋಡ್ತೇವೆ ನೋಡಿದ್ದೇವೆ ಈ ದಾಂಪತ್ಯ ಜೀವನದ ಸಮಸ್ಯೆಯಿಂದ ಏನಾಗ್ತದೆ ದೇವರ ಪವಿತ್ರ ಅಲವು ಹೊಲೆಗೆಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಇಂತ ಕೆಲಸವನ್ನು ನಡೆಸಿದ ಪ್ರತಿಯೊಬ್ಬನ ಕುಟುಂಬದಲ್ಲಿ ಎಬ್ಬಿಸುವವರನ್ನಾಗಲಿ ಉತ್ತರ ಕೊಡುವವರನ್ನಾಗಲಿ ಎಲ್ಲರನ್ನೂ ದೇವರು ಯಹೋವನ್ನು ಯಾಕೋಬಿನ ಗೂಡಾರಗಳೊಳಗಿಂದ ನಿರ್ಮೂಲ ಮಾಡುವನು ಆದ್ದರಿಂದ ಇಂಥ ಗಲಿಬಿಲಿಯನ್ನು ಯಾರು ಕೂಡ ಹುಟ್ಟಿಸಬಾರದು ಸೇನಾಧೀಶರ ಯಹೋವನಿಗೆ ನೈವೇದ್ಯ ತಂದರ್ಪಿಸುವುದಕ್ಕೂ ಅರ್ಪಿಸುವವನು ಕಡಿದು ಬಿಡುವನು ಇನ್ನೊಂದನ್ನು ನಡೆಸ್ತೀರಿ ಯಾವುದು ಗೊತ್ತಾ ಯಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ ನೋಡಿ ಇದನ್ನು ಗಮನಿಸಿ ಈಗ ಯಹೂದ್ಯರ ಸಂಬಂಧದಲ್ಲಿ ಇಸ್ರಾಲ್ ಸಂಬಂಧದಲ್ಲಿ ಹೇಳಿದಾಯ್ತು ಈಗ ಇದು ಬರದದ್ದು ಯಹೂದ್ಯರ ಸಮಯದಲ್ಲಾದರೂ ಜನಗಳಾದ ನಮಗೆ ಅದು ಅನ್ವಯವಾಗ್ತದೆ ಇನ್ನೊಂದನ್ನು ನಡೆಸ್ತೀರಿ ಎಂಬುದಾಗಿ ಬೇರೆ ಒಂದು ಪ್ರಸ್ತಾಪವನ್ನು ಪೌಲ್ ಮಲಕಿ ನಮ್ಮ ಮುಂದೆ ಇಡ್ತಾನೆ ಯಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ಗೋಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನೂ ಲಕ್ಷಿಸನು ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸನು ಇದನ್ನು ಗಮನಿಸೋಣ ಇದೇಕೆ ಅನ್ನುತ್ತೀರಾ ಒಂದು ವೇಳೆ ಇದು ಯಾವ ವಿಷಯದಲ್ಲಿ ಹೇಳಿದೆ ಎಂಬುದಾಗಿ ನಿಮಗೆ ತಿಳಿಯದಿದ್ರೆ ನೀವು ಪಕ್ಕನೆ ಹೇಳ್ತೀರಿ ಇದ್ಯಾಕೆ ಇದೇಕೆ ಅನ್ನುತ್ತೀರಾ ನಿನಗೋ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯಹೋವನೇ ಸಾಕ್ಷಿಯಾಗಿದ್ದಾನಲ್ಲ ಇದನ್ನು ಗಮನಿಸಿ ನಾವು ದಾಂಪತ್ಯ ಜೀವನಕ್ಕೆ ಸೇರ್ತೇವೆ ಬೇರೆ ಬೇರೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಅಥವಾ ಸಂಸ್ಕಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ದಾಂಪತ್ಯ ಜೀವನಕ್ಕೆ ಸೇರ್ತೇವೆ ಈಗ ಯೋಚಿಸುವ ಕ್ರೈಸ್ತನಲ್ಲದ ಇನ್ನೊಂದು ಧರ್ಮಕ್ಕೆ ಸೇರಿದ ಒಂದು ಕುಟುಂಬದಲ್ಲಿ ದಾಂಪತ್ಯ ಜೀವನವನ್ನು ನಡೆಸಿ ಅವರು ಅವರ ನ್ಯಾಯ ನೀತಿ ಸಮಾಜದ ಒಂದು ಚೌಕಟ್ಟಿನೊಳಗೆ ಬೆಳೆದು ಬಂದಾಗ ಅರ್ಥ ಮಾಡಿಕೊಳ್ಬೇಕು ಈ ದಾಂಪತ್ಯವನ್ನು ಒಬ್ಬರು ಇನ್ನೊಬ್ಬರೊಂದಿಗೆ ಸ್ವೀಕರಿಸಿದಂತಹದ್ದು ಅದಕ್ಕೆ ದೇವರು ಸಾಕ್ಷಿಯಾಗಿದ್ದಾನೆ ಅದೇ ಕಾರಣದಿಂದ ಅಂತಹವರು ಕ್ರಿಸ್ತ ನಂಬಿಗೆ ಒಳಪಟ್ಟು ಯೇಸು ಕ್ರಿಸ್ತನ ಅಂಗೀಕರಿಸಿದರೆ ಅವರ ದಾಂಪತ್ಯದ ಆ ಕರ್ಮಾಚಾರಗಳನ್ನು ಪುನರಾವರ್ತಿಸುವಂತ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಆ ಮೊದಲ ಆ ಸಾಂಸ್ಕೃತಿಕ ಆ ನೆಲೆಯಲ್ಲಿ ಅವರಿಗೆ ಯಾವ ಸಂಸ್ಕಾರ ದಾಂಪತ್ಯದ ಮೂಲಕವಾಗಿ ಕುಟುಂಬವಾಗಿ ಕೊಡಲ್ಪಟ್ಟಿತ್ತೋ ಅದಕ್ಕೆ ದೇವರು ಸಾಕ್ಷಿಯಾಗಿದ್ದಾನೆ ಮಾತ್ರವಲ್ಲ ಜೀವವರವನ್ನು ಅವರ ದಾಂಪತ್ಯದಲ್ಲಿ ಮಕ್ಕಳನ್ನು ಕೊಟ್ಟು ಆಶೀರ್ವದಿಸಿದಾಗ ಅದು ಅವರ ದಾಂಪತ್ಯ ಜೀವನದ ಮೇಲೆ ಹೆಚ್ಚಿನ ಮುದ್ರೆಯಾಗಿದೆ ಅದಕ್ಕಾಗಿಯೇ ಜೀವವರಕ್ಕೆ ನೀವು ನಿಮ್ಮ ಪತ್ನಿಯರೊಂದಿಗೆ ಬಾಧ್ಯರೆಂಬುದಾಗಿ ಪೇತ್ರನ್ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಈಗ ನೋಡಿ ವೇದ್ ಯಜ್ಞವೇದಿಯನ್ನು ಕಣ್ಣೀರಿನಿಂದ ಮುಚ್ಚುತ್ತೀರಿ ಯಾಕೆ ಅಂತೀರೋ ನಿನಗೂ ನಿನ್ನ ಯವನದ ಹೆಂಡತಿಗೂ ಹಾಗೆ ಒಡಂಬಡಿಕೆಗೆ ಯಹೋನೇ ಅದೇನಲ್ಲ ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ ಹೇಗೆ ದಾಂಪತ್ಯ ಜೀವನದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಲ್ಲತಕ್ಕದನ್ನು ಸಲ್ಲಿಸತಕ್ಕದನ್ನು ಸಲ್ಲಿಸದಿದ್ದರೆ ನೀವು ದ್ರೋಹ ಮಾಡುವವರಾಗಿದ್ದೀರಿ ಯಾರಿಗೆ ದೇವರಿಗೆ ಯಾಕೆ ನಿಮ್ಮ ದಾಂಪತ್ಯಕ್ಕೆ ಆತನೇ ಸಾಕ್ಷಿಯಾಗಿದ್ದಾನೆ ಈ ರೀತಿಯ ದ್ರೋಹ ಮಾಡುವುದರ ಮೂಲಕವಾಗಿ ಪತಿ ಪತ್ನಿಯನ್ನು ಪತ್ನಿ ಪತಿಯನ್ನು ಅನೇಕ ಸಾರಿ ದುಃಖಕ್ಕೆ ಕಣ್ಣೀರಿಗೆ ನರಳಾಟಕ್ಕೆ ಗೋಳಾಟಕ್ಕೆ ಒಳಪಡ್ತೀರಿ ಅದನ್ನು ಹೇಳಿದು ಯಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ ಪ್ರಿಯರೇ ದಾಂಪತ್ಯ ಜೀವನದಲ್ಲಿ ಆಗುವಂಥ ವಿರಸದಿಂದಾಗಿ ಒಬ್ಬರು ಇನ್ನೊಬ್ಬರ ಜೀವನವನ್ನು ಕಣ್ಣೀರಿನಿಂದ ದುಃಖದಿಂದ ಅದನ್ನು ನಡೆಸುವಂತೆ ಮಾಡಿ ಅದರ ನಂತರ ಹೊರಗಿನ ಜಗತ್ತಿನ ಎದುರು ಒಂದು ಚಂದವಾದ ನಗುಮುಖವನ್ನು ಹಾಕಿಕೊಳ್ಳುವಂಥದ್ದು ಇದಕ್ಕೆ ಕಪಟ ಅಂತ ಹೇಳ್ತಾರೆ ನೀವು ಯಾವುದು ಯಜ್ಞವೇದೆಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ಗೋ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ ಒಂದು ಕಪಟ ಅಲ್ಲಿ ಇದೆ ಒಳಗಿಂದೊಳಗೆ ಎಲ್ಲ ಸರಿಯಿಲ್ಲ ಹೊರಗಿನಿಂದ ತೋರಿಸುವ ಎದುರು ಒಂದು ಡಾಂಬಿಕ ಒಂದು ಪ್ರಜ್ಞೆ ಬೇರೆಯವರಲ್ಲಿ ಬರುವಂತೆ ವರ್ತಿಸ್ತಾರೆ ಇದು ದೇವರ ಸಂಬಂಧದಲ್ಲಿ ಎಷ್ಟು ಮಾತ್ರಕ್ಕೂ ಸ್ವೀಕೃತ ಅಲ್ಲ ಎಂಬುದನ್ನು ಪರಿಗಣಿಸುವುದು ಈ ವಾಕ್ಯದ ಆಧಾರದ ಮೇರೆಗೆ ಅಗತ್ಯವಾಗಿದೆ ನಿನ್ನ ಯೌವನದ ಹೆಂಡತಿಗೂ ಒಡಂಬಡಿಕೆಗೆ ಯಹೋನ್ ಸಾಕ್ಷಿಯಾಗಿದ್ದನಲ್ಲ ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯು ಆದ ಆಕೆಗೆ ದ್ರೋಹ ಮಾಡಿದ್ದಿ ಈಗ ನೋಡಿ ಈ ಮೇಲಿನ ವಚನಗಳ ಮೂಲಕವಾಗಿ ನೀವು ಯಹೋನ ಯಜ್ಞವೇದಿಯನ್ನು ಅಳುವಿಕೆಯಿಂದ ಮುಚ್ಚುತ್ತೀರಿ ಆ ವೇದಿಕೆ ಯಾವುದು ನಿಮ್ಮ ದಾಂಪತ್ಯ ಜೀವನದ ಬೇಸ್ ಅರ್ಥ ಮಾಡಿಕೊಳ್ಳಿ ದಾಂಪತ್ಯ ಜೀವನ ಅದು ಕೂಡ ಪ್ರತ್ಯೇಕವಾಗಿ ದೇವರ ಮಕ್ಕಳು ರಕ್ಷಣೆ ಪಟ್ಟು ಯೇಸುಕ್ರಿಸ್ತನ ಮೂಲಕವಾಗಿ ಕುಟುಂಬವಾಗಿ ಸೇರಿಕೊಂಡು ಕ್ರಿಸ್ತನ ಸಭೆಯಲ್ಲಿ ಅನ್ಯೋನ್ಯತೆಯಿಂದ ಇರುತ್ತಿರುವಾಗ ಒಂದು ವೇಳೆ ಒಬ್ಬರು ಪತಿ ಅಥವಾ ಪತ್ನಿ ಇನ್ನೊಬ್ಬರೊಂದಿಗೆ ಸಂಕಟಕ್ಕೆ ಅವರನ್ನು ಒಳಪಡಿಸುವಂಥ ಕೆಲವು ಸಂಗತಿಗಳು ಇಲ್ಲಿ ಒಂದು ವಿಶೇಷವಾದ ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನೇಕ ಸಾರಿ ದಂಪತಿಗಳ ನಡುವೆ ಏನಾದರೂ ವಿರಸ ಇದೆಯಾದರೆ ಏನಾದರೂ ನೋವಿದೆಯಾದರೆ ಒಬ್ಬನು ಇನ್ನೊಬ್ಬರನ್ನು ಹತೋಟಿಗೆ ತರುವುದಕ್ಕಾಗಿ ಯಾವುದೇ ರೀತಿಯ ಕುಯುಕ್ತಿಗಳನ್ನು ನಡೆಸುವುದಾದರೆ ಅದನ್ನು ಪತ್ನಿ ಹೊರಗೆ ಯಾರಿಗೆ ಹೇಳಲಿಕ್ಕಾಗ್ತದ ಅಥವಾ ಪತಿ ಹೊರಗೆ ಯಾರಿಗೆ ಹೇಳಲಿಕ್ಕಾಗ್ತದ ಅದು ಒಳಗಿಂದೊಳಗೆ ನಾವು ತುಳು ಭಾಷೆಯಲ್ಲಿ ಹೇಳ್ತೇವೆ ಉಮಿತ್ತ ತು ಅಂದರೆ ಭತ್ತದ ಸಿಪ್ಪೆಗೆ ಬೆಂಕಿ ಹತ್ತಿದ್ರೆ ಹೊರಗಿನಿಂದ ಅದು ಕಾಣುವುದಿಲ್ಲ ಒಳಗಿಂದೊಳಗೆ ಪೂರ್ತಿ ಉರಿಸಿ ಅದು ಬೂ ಬೂದಿ ಮಾಡ್ತದೆ ಆದ್ದರಿಂದ ಇಂತಹ ಆ ವಿರಸದ ಜೀವನದಿಂದ ಜೀವಿಸುವಂತಹ ಪತಿ ಪತ್ನಿಯರು ಒಬ್ಬರು ಇನ್ನೊಬ್ಬರಿಗೆ ಎದುರು ದ್ರೋಹ ಮಾಡ್ತಾ ಇದ್ದಾರೆ ಯಾಕೆ ದೇವರು ದಾಂಪತ್ಯ ಜೀವನವನ್ನು ದೇವ ಜನರ ದಾಂಪತ್ಯ ಜೀವನವನ್ನು ಯಾವಾಗಲೂ ಯಜ್ಞವೇದಿಗೆ ಹೋಲಿಕೆಯಾಗಿದ್ದಾನೆ ಯಜ್ಞವೋಧಿ ಪರಿಶುದ್ಧವಾದದ್ದು ಅದರ ಮೂಲಕವಾಗಿ ದೇವರು ಸಂತಾನಾಭಿವೃದ್ಧಿಯನ್ನು ಅಂದರೆ ಹೊಸ ಜೀವವನ್ನು ಅವರ ಕುಟುಂಬದಲ್ಲಿ ಆಶೀರ್ವಾದವಾಗಿ ದೇವರು ಕೊಡ್ತಾನೆ ಆ ಆತ್ಮ ಜೀವಿ ಈಗ ಮುಂದೆ ಹೇಳಿದಂತೆ ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯು ಆದ ಆಕೆಗೆ ದ್ರೋಹ ಮಾಡಿದಿ ಪರಮಾತ್ಮನಾಂಶ ಅದನ್ನು ಯಾವನು ಹೀಗೆ ಮಾಡಲಿಲ್ಲ ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕ್ರಾಂತಿಗಳನ್ನು ಮಾಡಿದನು ದೇವರ ವರವಾದ ಸಂತಾನವನ್ನು ಹಾರೈಸಿಯೇ ಪ್ರಿಯರೇ ದೇವಜನರು ದಾಂಪತ್ಯ ಜೀವನದಲ್ಲಿ ಸೇರುವಾಗ ದೇವರ ವರವಾಗಿರುವಂಥ ಆ ಸಂತಾನವನ್ನು ಹಾರೈಸುವಂಥದ್ದು ಬಹಳ ಅಗತ್ಯವಾಗಿದೆ ಇದು ಬರೇ ಹೊಸ ಒಡಂಬಡಿಕೆಗೆ ಸೀಮಿತವಾದದ್ದಲ್ಲ ಅಥವಾ ಇದು ಹಳೆ ಒಡಂಬಡಿಕೆಗೆ ಮಾತ್ರ ಸೀಮಿತವಾದದ್ದಲ್ಲ ಈ ಹಳೆ ಒಡಂಬಡಿಕೆ ಕೊಡುವುದಕ್ಕಿಂತಲೂ ಮುಂಚಿತವಾಗಿ ಒಂದು ವಿಶೇಷವಾದ ದಾಂಪತ್ಯ ಜೀವನದ ಮತ್ತು ಮಕ್ಕಳು ಮರಿಗಳ ಸಂತಾನಾಭಿವೃದ್ಧಿಯ ಸಂಬಂಧದಲ್ಲಿ ಒಂದು ವಚನವನ್ನು ನಾನು ಆದಿಕಾಂಡ ಹದಿನೆಂಟನೇ ಸಂದಿಯಿಂದ ತೆಗೆಯಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಆದಿಕಾಂಡ ಅಂದರೆ ಬೈಬಲ್ನ ಮೊದಲನ ಪುಸ್ತಕ ಹದಿನೆಂಟನೇ ಸಂದಿಯಲ್ಲಿ ಅಬ್ರಾಹ್ಮನ ಸಂಬಂಧದಲ್ಲಿ ದೇವರು ನಮಗೆ ಬರೆದಿರಿಸಿದಂಥ ಒಂದು ಭಾಗವನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಈಗ ದೇವರು ಅಬ್ರಾಹ್ಮನನ್ನು ಸಂಧಿಸಿ ಸೋದೊಂಗ ಮೋರವನ್ನು ನಾಶ ಮಾಡುವುದಕ್ಕಾಗಿ ಮುಂದೆ ಹೋಗ್ತಿರುವಾಗ ದೇವರ ಒಂದು ಮಾತು ತನ್ನಷ್ಟಕ್ಕೆ ಹೇಳಿದಂತೆ ಇಲ್ಲಿ ಒಂದು ವಚನ ಕೊಡಲ್ಪಡಿದೆ ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದಮನ ಕಡೆಗೆ ನೋಡಿದರು ಅಬ್ರಾಹ್ಮನವರನ್ನು ಸಾಗ ಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು ಅಂದರೆ ಅಬ್ರಾಹ್ಮನಿಂದ ಉಪಚಾರವನ್ನು ಹೊಂದಿದಂಥ ಜನರು ದೇವರ ದೂತರು ಮುಂದೆ ಹೋಗುತ್ತಿರುವಾಗ ಯಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಹ್ಮನಿಗೆ ಮರೆ ಮಾಡುವುದು ಸರಿಯೋ ಅವನಿಂದ ಬಲಿಷ್ಠವಾದ ಮಹಾಜನಾಂಗ ಹುಟ್ಟಬೇಕಲ್ಲ ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಹಾದುಕೊಂಡೆನಲ್ಲ ಅವನು ಹೀಗೆ ಮಾಡುವುದರಿಂದ ಯಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು ದೇವರು ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿ ಅಬ್ರಹಾಮನನ್ನು ಆರಿಸ್ತಾನೆ ಆ ಕಾರ್ಯವು ಅಬ್ರಾಹ್ಮನ ಮೂಲಕವಾಗಿ ಅವನು ನ್ಯಾಯ ನೀತಿಗಳನ್ನು ದೇವರ ಚಿತ್ತಾನುಸಾರವಾಗಿ ತನ್ನ ಪುತ್ರ ಪೌತ್ರರಿಗೆ ತನ್ನ ಸಂತತಿಗೆ ಕೊಡೋದ್ರ ಮೂಲಕವಾಗಿ ದೇವರ ಚಿತ್ತವು ನೆರವೇರ್ತದೆ ಎಂಬುದಾಗಿ ಈ ಭಾಗ ಹೇಳ್ತದೆ ಇದು ಯಾರ ಸೋಲಿಲೋಗ್ವಿ ಯೋವನು ತಾನೆ ನಾನು ಅಬ್ರಾಹ್ಮನಿಗೆ ತನ್ನ ಹೃದಯದಿಗೆ ಮಾಡಲಿಕ್ಕಿರುವುದನ್ನು ತಿಳಿಸದೇ ಇರುವೆನೋ ಇಲ್ಲಿ ಎರಡು ಸತ್ಯಗಳನ್ನು ಗಮನಿಸಿ ಮೊದಲನೇದು ದೇವರು ತನ್ನ ಆತ್ಮೀಯವಾದ ಮನುಷ್ಯರಿಗೆ ತಾನು ಮಾಡಬೇಕಾದಂಥ ಭವಿಷ್ಯದ ಸಂಗತಿಗಳನ್ನು ಆತ್ಮೀಯವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾನೆ ಒಂದು ಎರಡನೇದು ಇದರ ಮೂಲಕವಾಗಿ ಅವರು ತನ್ನ ಮುಂದಿನ ಸಂತತಿಯವರಿಗೆ ದೇವಭಕ್ತಿಯನ್ನು ಬೋಧಿಸಿ ದೇವರ ದಾರಿಗಳಲ್ಲಿ ಅವರನ್ನು ನಡೆಸುವಂತೆ ಪ್ರೇರೇಪಣೆ ಕೊಡುವಾಗ ದೇವರ ಚಿತ್ತವು ಈ ಲೋಕದಲ್ಲಿ ನೆರವೇರುವುದಕ್ಕೆ ಕಾರಣವಾಗ್ತದೆ ಅವನು ಹೀಗೆ ಮಾಡಿದ್ದರಿಂದ ಯಹೋನಾದ ನನ್ನ ವಾಗ್ದಾನವು ನೆರವೇರುವುದಂದುಕೊಂಡನು ಇದಲ್ಲದೆ ಯಹೋವನು ಸೋದಂ ಗುಮಾರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೋರೆ ನನಗೆ ಮುಟ್ಟಿತು ಆ ಊರಿನ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ ಅದರ ನಂತರ ಅಬ್ರಾಹ್ಮನು ಬೇಡಿಕೊಳ್ತಾನೆ ಅಲ್ಲಿ ಐವತ್ತು ಜನ ಇದ್ದರೆ ಉಳಿಸುವಿಯಾ ದೇವರು ಹೇಳ್ತಾನೆ ಉಳಿಸುವನು ಅಲ್ಲಿ ನಲವತ್ತೈದು ಇದ್ದರೆ ಉಳಿಸುವೆಯಾ ದೇವರು ಹೇಳ್ತಾನೆ ಉಳಿಸುವೆನು ಕಡೆಗೆ ಆ ಸಂಖ್ಯೆಯನ್ನು ಕಡಿಮೆ ಕಡಿಮೆ ಮಾಡಿ ಹತ್ತು ಇದ್ರೆ ಉಳಿಸುವಿಯಾ ಅಂತೇಳಿ ಅಷ್ಟ ತನಕ ಬರ್ತಾನೆ ದೇವರು ಹೇಳ್ತಾನೆ ಖಂಡಿತ ಉಳಿಸುವೆನು ಹಾಗಾದರೆ ಹತ್ತು ಇಲ್ಲ ಅಂತ ಆಯ್ತಲ್ಲ ಹಾಗಿರುವಾಗ ದೇವರ ಶಿಕ್ಷೆಯು ಸೋದೋಮ್ ಗುಮೋರದ ಮೇಲೆ ಬೀಳ್ತದೆ ಪ್ರಿಯರೇ ಸೋದೋಮಿ ಎಂಬಂಥ ಒಂದು ಪಾಪ ಅದು ಸಲಿಂಗಕಾಮ ಸೋದೋಮ್ ಗುಮೋರವನ್ನು ದೇವರು ನಾಶ ಮಾಡಿದ್ದು ಆ ಊರಿನ ಜನರು ಸಲಿಂಗಕಾಮಿಗಳಾಗಿದ್ದರು ಅಂದರೆ ಅವರು ಅಂತ ಹೇಳಿ ಹೇಳಿಲ್ಲ ಪುರುಷರು ಪುರುಷರೊಂದಿಗೆ ಎಲ್ಲ ರೀತಿಯ ಕಾಮಾಭಿಲಾಷೆಯನ್ನು ಅಪೇಕ್ಷಿಸಿ ಪ್ರಾಕೃತಿಕವಾಗಿದ್ದಂಥ ಸ್ತ್ರೀ ಸಂಬ ಸಂಬಂಧವನ್ನು ತ್ಯಜಿಸುವಂತಹದ್ದು ಮಾತ್ರವಲ್ಲ ಸಲಿಂಗ ಕಾಮಕ್ಕೆ ಒಳಪಡುವಂಥದ್ದು ಪ್ರಿಯರೇ ಇವತ್ತು ಪರದೇಶಗಳಲ್ಲಿ ಹೇಗೋ ಆಗಿದೆ ದೇವರ ವಾಕ್ಯಕ್ಕೆ ತಮ್ಮ ಬೆನ್ನು ಹಾಕಿ ಲೋಕದ ಸಮೃದ್ಧಿ ತನಗೆ ಸಾಕು ಎಂಬುದಾಗಿ ಜೀವಿಸುವಂಥ ಜನಾಂಗಗಳಲ್ಲಿ ಅದಾಗಿದೆ ಮಾತ್ರವಲ್ಲ ಇವತ್ತು ನಮ್ಮ ಭೂಮಿಯ ದೊಡ್ಡಣ್ಣ ಎಂಬುದಾಗಿ ಹೇಳಿದಂಥ ಅಮೆರಿಕದಲ್ಲಿಯೂ ಮತ್ತು ಯುರೋಪ್ನ ಕೆಲವು ರಾಷ್ಟ್ರಗಳಲ್ಲಿಯೂ ಸಲಿಂಗ ಕಾಮಕ್ಕೆ ಚಾಲನೆ ಸಿಕ್ಕಿದೆ ಆದರೆ ದೇವರಿಗೆ ಸ್ತೋತ್ರ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಕಾನೂನುಬದ್ಧವಾಗಿ ಅದಕ್ಕೆ ಚಾಲನೆ ಸಿಕ್ಕಿದ್ದು ಒಳ್ಳೆಯದು ಆದರೆ ಇಷ್ಟೊಂದು ಹೋರಾಟ ಅದರ ಸಲುವಾಗಿ ಆಗ್ತದೆ ಯಾಕಂದರೆ ಅಲ್ಲಿ ವಿವರಿಸಲ್ಪಟ್ಟಿದ್ದೇನೆಂದರೆ ಕೆಲವರು ಪ್ರಾಕೃತಿಕವಾಗಿ ಸಲಿಂಗ ಕಾಮದಲ್ಲಿ ತನ್ನ ಅಭಿಲಾಷೆಗಳನ್ನು ತೀರಿಸುವುದಕ್ಕಾಗಿ ದೇವರೇ ಅವರನ್ನು ಹಾಗೆ ಇಟ್ಟಿದ್ದಾನೆ ಎಂಬಂಥ ಒಂದು ಸುಳ್ಳು ಮಾತು ಪ್ರಿಯರೇ ಯಾವ ಸಮಯದಲ್ಲಿ ಕೆಲವು ತಮ್ಮ ಸಾಂಸ್ಕೃತಿಕ ಅಥವಾ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಪುರುಷರಿಗೆ ತನ್ನ ಸ್ವಾಭಾವಿಕವಾಗಿ ಬೆಳೆದು ಬರುವಂಥ ಆ ಸ್ತ್ರೀ ಸಂಪರ್ಕದ ದಾರಿ ಕೆಲವು ಕಾರಣಗಳಿಂದ ತಡೆಯಾಗ್ತದೋ ಆ ಸಮಯದಲ್ಲಿ ಪುರುಷರು ಈ ಕಾಮತಾಪವನ್ನು ತಮ್ಮ ತಮ್ಮಂತೆ ಪುರುಷರಾಗಿರುವಂಥ ಬೇರೆಯವರೊಂದಿಗೆ ಅದನ್ನು ಅನುಭೋಗಿಸಲಿಕ್ಕೆ ಬರುವಂಥದ್ದು ಒಂದು ದೇವರ ಪ್ರಕೃತಿಯಲ್ಲಿನ ವಿಕೃತಿ ಎಂಬುದಾಗಿ ತಿಳ್ಕೊಳ್ಬೇಕು ಪ್ರಕೃತಿಯಲ್ಲಿ ನಪುಂಸಕರು ಎಂಬಂತಹ ಒಂದು ಭಾಗ ಇದೆ ಅದಕ್ಕೆ ಇವತ್ತು ಬೇರೆ ಬೇರೆ ರೀತಿಯ ಕೆಲವು ರೂಪುರೇಷೆಗಳನ್ನು ಕೊಡುವಂಥದ್ದಿದೆ ಕೆಲವರು ಅದಕ್ಕೆ ಬೇರೆ ಬೇರೆ ಅಪರಾಧಿ ಪಟ್ಟದಲ್ಲಿ ಅವರನ್ನು ಸೇರಿಸದೇ ಇರುವಂಥದ್ದು ಯಾರಾದರೂ ಒಬ್ಬರು ಈ ಲೋಕದಲ್ಲಿ ಸ್ವಾಭಾವಿಕವಾದಂಥ ಆ ಪುರುಷತ್ವದ ಹೊರತಾಗಿ ಏನೇ ಒಂದು ವಿಕೃತಿಯನ್ನು ಶರೀರದಲ್ಲೋ ತಮ್ಮ ಅಂತರ್ಯದಲ್ಲೋ ಹೊಂದಿದ್ದಾರಾದರೆ ಅವರಿಗೆ ಕೂಡ ಸ್ವತಂತ್ರವಾಗಿ ಮನುಷ್ಯರೆದುರು ಜೀವಿಸುವ ಹಕ್ಕುಂಟು ಅವರ ವಿಷಯವಾಗಿ ನಾನು ಮಾತಾಡುವುದಲ್ಲ ನಾನು ಹೇಳುವಂಥದ್ದು ಪ್ರತ್ಯೇಕವಾಗಿ ಪುರುಷತ್ವವನ್ನು ಪುರುಷತ್ವದಿಂದಲೇ ಹೊಂದಿದವರು ಮಾತ್ರವಲ್ಲ ಸ್ತ್ರೀ ತತ್ವವನ್ನು ಸ್ತ್ರೀಯರಂತೆ ಇತರರಂತೆ ಹೊಂದಿದವರು ತಾವು ಲೆಸ್ಬಿಯನ್ ಅಂದರೆ ಸ್ತ್ರೀಯರ ಸಂಬಂಧದಲ್ಲಿ ಮತ್ತು ಹೋಮೊಸೆಕ್ಷುವಲ್ ಎಂಬುದಾಗಿ ಪುರುಷರ ಸಂಬಂಧದಲ್ಲಿ ಪುರುಷರು ಪುರುಷರೊಂದಿಗೆ ಮತ್ತು ಸ್ತ್ರೀಯರು ಸ್ತ್ರೀಯರೊಂದಿಗೆ ತಮ್ಮ ಕಾಮತಾಪಗಳನ್ನು ನೆರವೇರಿಸುವಂತಹದ್ದು ದೇವರ ಎದುರು ಶಿಕ್ಷಾಸ್ಪದವಾಗಿದೆ ಈ ಸಂಬಂಧದಲ್ಲಿ ದೇವರು ಸೋದೋಮ್ ಗೊಮೋರ ಎಂಬ ಪಟ್ಟಣಗಳನ್ನು ಅಂದರೆ ಆ ಪಟ್ಟಣಗಳು ಇವತ್ತು ನಾವು ಸತ್ತ ಸಮುದ್ರ ಎಂಬುದಾಗಿ ಹೇಳುವ ಆ ಸರೋವರದ ಆ ಪಕ್ಕದಲ್ಲಿ ಇರುವಂತಹ ಪಟ್ಟಣಗಳು ಆ ಪಟ್ಟಣಗಳ ಮೇಲೆ ದೇವರು ಅಗ್ನಿಗಂಧಕದ ಮಳೆಯನ್ನು ಸುರಿಸಿ ಆ ಪಟ್ಟಣಗಳನ್ನು ನಾಶ ಮಾಡಿದ್ದನ್ನು ನಾವು ಆದಿಕಾಂಡದಲ್ಲಿ ಓದಬಹುದು ಪ್ರಿಯರೇ ಅಂತಹ ಸಲಿಂಗ ಕಾಮದ ಪಾಪಕ್ಕೆ ದೇವರು ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅಂದರೆ ಸಾಧಾರಣ ಎರಡು ಸಾವಿರದ ಇನ್ನೂರು ವರ್ಷಗಳ ಕ್ರಿಸ್ತ ಪೂರ್ವದಲ್ಲಿ ಶಿಕ್ಷೆ ಕೊಟ್ಟನೋ ಅದೇ ರೀತಿಯಲ್ಲಿ ಇವತ್ತು ಕೂಡ ದೇವರ ವಾಕ್ಯ ಪ್ರಕಾರ ನಮ್ಮ ಶ್ರೀ ಪಾವಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾನೆ ಅದನ್ನು ನಾವು ಒಂದನೇ ಸಂಧಿಯಲ್ಲಿ ಓದುವುದು ಬಹಳ ಅಗತ್ಯ ಈಗ ನೋಡಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಸಂಧಿ ಹದಿನೆಂಟನೇ ವಚನದಿಂದ ಓದ್ತೇನೆ ದುಷ್ಟತ್ವವನ್ನು ನಡೆಸಿ ಸತ್ಯವನ್ನು ಅಣುಗಿಸುವವರಾದ ಮನುಷ್ಯರ ಎಲ್ಲ ವಿಧದ ಭಕ್ತಿಹೀನತೆಯ ಮೇಲೆ ದುಷ್ಟತನದ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿಬರುತ್ತದೆ ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟಪಟ್ಟು ತಿಳಿಸಿದನು ಹೇಗಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಂಡುಬರುತ್ತದೆ ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಒಂದು ಸಾರಿ ದೇವರ ವಿಷಯವಾದಂಥ ಸತ್ಯ ಗೊತ್ತಾದ ನಂತರ ಬಹಳ ಅಗತ್ಯ ಒಬ್ಬನು ದೇವರೆಂದು ಅವನು ಗಣಿಸಿಪಡಿಸಬೇಕು ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಕ್ಷಿ ಪಶು ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಆದ ಕಾರಣ ಅವರು ಮನಸ್ಸಿನ ದುರೇಶ್ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ನೋಡಿ ಯಾವ ರೀತಿಯಲ್ಲಿ ಹಂತ ಹಂತವಾಗಿ ಒಬ್ಬ ಮನುಷ್ಯನು ದೇವರ ದಾರಿಯಿಂದ ದೂರ ಹೋಗುವಾಗ ಹೇಗೆ ಅವನು ಅಧೋಗತಿಗೆ ಇಳಿತಾನೆ ನೋಡಿ ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ಅವರು ಇಂತಹದ್ದನ್ನು ಮಾಡಿದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು ಹೇಗೆಂದರೆ ಅವರ ಹೆಂಗಸರು ಸ್ವಭಾವ ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರೋಧವಾದ ಭೋಗವನ್ನು ಅನುಸರಿಸಿದರು ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತನ್ನ ಕಾಮಾತುರದಿಂದ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿದರೂ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು ಪ್ರಿಯರೇ ಯಾವ ಹಂತದಲ್ಲಿ ಮನುಷ್ಯನ ಆತ್ಮಿಕ ಸ್ಥಿತಿ ದಿನ ಹೋದಂತೆ ಅಧೋಗತಿಗೆ ಇಳಿದು ದೇವರ ಶಿಕ್ಷೆಗೆ ಪಾತ್ರವಾಗ್ತದೆ ಆ ಕಾರಣದಿಂದ ಸಲಿಂಗ ಕಾಮ ಎಂಬುದು ವೆದರ್ ಇಟ್ ಈಸ್ ಹೋಮೊಸೆಕ್ಷುವಾಲಿಟಿ ಆರ್ ಲೆಸ್ಬಿಯನಿಸಮ್ ಅದು ಯಾವುದಿದ್ದರೂ ಸರಿಯೇ ಹಂತ ಹಂತವಾಗಿ ಅಧೋಗತಿಗೆ ಇಳಿದಂತ ಸ್ಥಿತಿ ಎಂಬುದು ದೇವರ ವಾಕ್ಯ ಸಾರುತ್ತದೆ ಈಗ ಇದಕ್ಕೆ ವಿರುದ್ಧವಾಗಿ ಮಾತನಾಡುವವರ ವಿಷಯ ಅಥವಾ ಅವರು ತಮ್ಮ ಆಲೋಚನೆಗಳನ್ನು ಮಂಡಿಸುವುದರ ವಿಷಯವಾಗಿ ನಾವು ತರ್ಕ ಕೇಳಿಲಿಕ್ಕೆ ಇಷ್ಟಪಡುವುದಿಲ್ಲ ಇಲ್ಲಿ ನಾವು ಸ್ಪಷ್ಟವಾಗಿ ರಕ್ಷಣಾರ್ಥವಾಗಿ ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟು ದೇವರ ಸನ್ಮುಖದಲ್ಲಿ ವಿಶ್ವಾಸದ ಮೂಲಕವಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರ ಸಂಬಂಧದಲ್ಲಿ ಮಾತ್ರ ಇದನ್ನು ನಾವು ಹೇಳ್ತೇವೆ ಹೊರತು ಇತರರೊಂದಿಗೆ ನಮಗೆ ಯಾವ ತರ್ಕವಾದವೂ ಇಲ್ಲ ಆದರೆ ಅದರ ವಿಷಯವಾಗಿ ಎಚ್ಚರಿಸುವಂಥ ಒಂದು ಜವಾಬ್ದಾರಿ ಮಾತ್ರ ನಮಗೆ ಇದೆ ಆದರೆ ಅದೇ ರೀತಿಯಲ್ಲಿ ಕೊರಿಂತದಲ್ಲಿ ಹೇಳಿದಂತೆ ಎಲ್ಲ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ನಮಗೆ ವಿಹಿತ ಅಲ್ಲ ಎಂಬುದಾಗಿ ಹೇಳಿದೆ ಆದ್ದರಿಂದ ಪ್ರಿಯರೇ ಈ ವಚನಗಳನ್ನು ದೇವರ ವಾಕ್ಯದಿಂದ ನೇರವಾಗಿ ಕಲಿತು ಅದರ ಸಂಬಂಧದಲ್ಲಿ ದೇವಭಕ್ತಿ ಉಳ್ಳವರಾಗಿ ತಮ್ಮ ದಾಂಪತ್ಯ ಜೀವನವನ್ನು ಮತ್ತು ಸಂತಾನಾಭಿವೃದ್ಧಿ ಕಾರ್ಯವನ್ನು ಈ ಲೋಕದಲ್ಲಿ ನೆರವೇರಿಸುವಂಥ ಅನುಗ್ರಹವನ್ನು ಕರ್ತನು ನಿಮಗೆ ಕೊಡಲಿ ಎಂಬುದಾಗಿ ಇನ್ನು ಮುಂದಿನ ಧ್ಯಾನಕ್ಕೆ ಬರುವ ವಾರ ಸಿದ್ಧರಾಗಿರಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ